ಒಂದು ಕಾಲದಲ್ಲಿ ಒಂದು ಜಾಗದಲ್ಲಿ ತುಂಬಾ ಸೋಂಬೇರಿ ಆಗಿದ್ದಂತ ಒಂದು ಹಾವು ಇತ್ತು. ಚಿಕ್ಕ ಚಿಕ್ಕ ಜೀವಿಗಳನ್ನ ಯಾಮಾರಿಸಿ ತಿನ್ನೋದೇ ಅದರ ಕೆಲಸವಾಗಿ ಹೋಗಿತ್ತು. ಕಪ್ಪೆಗಳನ್ನ ತಿಂದು ಎಷ್ಟು ದಿನ ಆಯ್ತು? ಇವತ್ತು ಹೇಗಾದ್ರೂ ಮಾಡಿ ಒಂದು ಕಪ್ಪೆನಾದ್ರೂ ತಿನ್ಬಿಡ್ಬೇಕು. ಅದಕ್ಕೇನಾದ್ರೂ ಒಂದು ದಾರಿ ಕಾಣುತ್ತಾ? ಸಿಗುತ್ತೆ, ಎಲ್ಲೋಗುತ್ತೆ. ಅಲ್ಲಿ ಪಕ್ಕದಲ್ಲಿ ಒಂದು ಕೊಳದಲ್ಲಿ ಹಲವಾರು ಕಪ್ಪೆಗಳು ಬದುಕ್ತಾ ಇದ್ವು. ಆ ಜಾಗನ ಹುಡುಕೊಂಡು ಆ ಹಾವು ಅಲ್ಲಿಗೆ ಹೋಯ್ತು. ಆ ಹಾವು ಸ್ವಲ್ಪನೂ ತಡ ಮಾಡದೆ ಆ ಜಾಗಕ್ಕೆ ಹೋಗಿ ಸೇರ್ತು. ಅಯ್ಯೋ ಹಾವು, ಏ ಗೆಳೆಯರೇ, ನನ್ನ ನೋಡಿದ ಕೂಡಲೇ ಎಲ್ಲಿಗೆ ಓಡೋಗ್ತಿದ್ದೀರಾ? ನನ್ನ ನೋಡಿ ಭಯ ಪಡೋದು ಬೇಡ. ನಾನು ನಿಮಗೆ ಯಾವುದೇ ರೀತಿ ತೊಂದರೆ ಕೊಡೋದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿಲ್ಲ. ಅದೇನಂದ್ರೆ, ನಾನು ನಿಮ್ಮನ್ನೆಲ್ಲ ತಿನ್ನೋದನ್ನ ಬಹಳ ದಿನ ಆಯಿತು ಬಿಟ್ಟು. ಯಾವ ಜೀವಿಗಳನ್ನು ಕೊಲ್ತಾ ಇಲ್ಲ. ನಾನೀಗ ಸಂಪೂರ್ಣವಾಗಿ ನಾನೀಗ ಬದಲಾಗ್ಬಿಟ್ಟಿದ್ದೀನಿ. ನಿಜ ಹೇಳ್ಬೇಕು ಅಂದ್ರೆ, ನಾನ್ ನಿಮಗ್ ಸಹಾಯ ಮಾಡೋದಕ್ಕೋಸ್ಕರನೇ ಇಲ್ಲಿಗೆ ಈಗ ಬಂದಿರೋದು. ನಾನು ಕಪ್ಪೆ ನಿಡಿಯೋ ಕೆಲವು ಆಳುಗಳು ನಾನ್ ಬರೋ ದಾರಿ ನೋಡ್ದೆ, ಅವರು ಈ ಕಡೆನೆ ಬರ್ತಾ ಇದ್ರು. ಅವ್ರು ಮಾತಾಡ್ತಿದ್ದನ್ನು ಕೇಳಿಸ್ಕೊಂಡು ನನಗೆ ಅರ್ಥ ಆಗಿದ್ದೇನಂದ್ರೆ, ಆ ವಿಷಯನ ನಿಮ್ಗಳ ಹತ್ರ ಹೇಳೋದಕ್ಕೋಸ್ಕರನೇ ನಾನು ಬೇಗ ಬೇಗ ಇಲ್ಲಿಗೆ ಬಂದೆ. ಹಾವು ಹೇಳಿದ್ದನ್ನ ಕೇಳಿಸ್ಕೊಂಡು ಕಪ್ಪೆಗಳಿಗೆ ಸಂದೇಹನೂ ಭಯನೂ ಆಯ್ತು. ಅವರು ಒಟ್ಟಾಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ರು. ಒಂದು ವೇಳೆ ಆ ಹಾವು ಹೇಳಿದ್ದು ಸತ್ಯನೇನು ಅಂತ ಅನ್ನಿಸ್ತಿದೆ. ನಮ್ಮನ್ನ ಹಿಡಿಯೋರು ಬರೋಕ್ಕಿಂತ ಮುಂಚೆನೆ ನಾವಿಲ್ಲಿಂದ ಓಡೋಗ್ಬಿಡನ್ವಾ? ಅಯ್ಯಯ್ಯೋ, ನಾವು ಈ ಜಾಗ ಬಿಟ್ಟು ಬೇರೆ ಇನ್ನೆಲ್ಲಿ ಹೋಗೋಕ್ಕಾಗುತ್ತೆ? ನಾನು ನೀವು ನಂಬುದ್ರಿ ಅಂತ ಹೇಳಿದ್ರೆ, ನಾನ್ ನಿಮ್ಮನ್ನ ಬಹಳ ಸುರಕ್ಷಿತವಾದ ಒಂದ್ ಜಾಗ ಕರ್ಕೊಂಡು ಹೋಗ್ತೀನಿ. ಹಾವು ಹೇಳಿದ್ದನ್ನ ನಂಬಿ ಆ ಕಪ್ಪೆಗಳು ಅವನ ಜೊತೆಗೆ ಪ್ರಯಾಣ ಮಾಡೋದಕ್ಕೆ ಶುರು ಮಾಡಿದ್ವು. ಒಂದು ಕಪ್ಪೆನ್ ತಿನ್ಬೇಕು ಅಂತ ಆಸೆ ಪಟ್ಟ ನನಗೆ. ಇವತ್ತು ಒಂದು ಡಜನ್ ಕಪ್ಪೆಗಳು ಸಿಕ್ಕಿವೆ ತಿನ್ನಕ್ಕೆ. ನಿಮ್ಮನ್ನ ಸುರಕ್ಷಿತವಾದ ಜಾಗಕ್ಕೆ ಕರ್ಕೊಂಡೋಗಿ ಸೇರಿಸ್ತೀನಿ ಅಂತ ಹೇಳಿದೆ ಅಲ್ವಾ? ಆ ಸುರಕ್ಷಿತವಾದ ಜಾಗ ನನ್ನ ಹೊಟ್ಟೆ ಅಂತ ಇವ್ರಿಗೆ ಗೊತ್ತಿಲ್ಲ. ಏನನ್ನ ತುಂಬಾ ಮಾತಾಡ್ತಿದ್ದೀರಾ? ಏನಾದ್ರೂ ಸಮಸ್ಯೆನಾ ನಿಮ್ಗೆ? ಅದೆಲ್ಲ ಏನೂ ಇಲ್ಲ. ಸರಿಯಾಗಿ ಗಟ್ಟಿಯಾಗಿ ಹಿಡ್ಕೊಳ್ಳಿ, ನಾನೀಗ ಬಹಳ ವೇಗವಾಗಿ ಹೋಗ್ತೀನಿ. ಸುಮ್ನೆ ಏನು ಮಾತಾಡದೆ ಈ ಗುಹೆ ಒಳಗೆ ಹೋಗ್ಬಿಡೋಣ. ದಾರಿಲಿ ಕಂಡಂತ ಒಂದು ಗುಹೆಯಲ್ಲಿ ಆ ಹಾವು ಕಪ್ಪೆಗಳನ್ನ ಕರ್ಕೊಂಡು ಒಳಗೆ ಹೋಗ್ಬೇಕು ಅಂತಿತ್ತು. ಅಣ್ಣ, ಈ ಗುಹೆ ಒಳಗಡೆ ಯಾಕೆ ಹೋಗ್ತಿದ್ದೀರ ನೀವು? ಇಷ್ಟು ದೂರ ಬಂದ್ಬಿಡಿದೀವಲ್ಲ, ಸ್ವಲ್ಪ ಸುಧಾರಿಸ್ಕೊಂಡು ಹೋಗೋಣ. ಅಯ್ಯೋ ಅಣ್ಣ, ಅದ್ರ ಒಳಗಡೆ ಹೋಗ್ಬೇಡಿ. ತುಂಬಾ ಭಯ ಪಡ್ಬೇಡಿ, ಅದ್ರೊಳಗೆ ಹೋದ್ರೆ ಏನು ಆಗೋದಿಲ್ಲ. ಸ್ವಲ್ಪ ನನಗೂ ಹಸಿವು ತೀರುತ್ತಲ್ಲ. ಕಪ್ಪೆಗಳನ್ನ ತಿನ್ನೋದಕ್ಕೆ ಹಾವು ಬಂದಿದೆ ಅಂತ ಗುಹೆಯಲ್ಲಿದ್ದಂತ ಒಂದು ಪ್ರಾಣಿ ಆ ಹಾವಿಗೆ ಸರಿಯಾಗಿ ಪಾಠವನ್ನ ಕಲಿಸೋದಕ್ಕೆ ಹೋಯ್ತು. ಮೋಸ ಮಾಡಿ ಬೇರೆಯವ್ರನ್ನ ಹಳ್ಳದಲ್ಲಿ ತಳ್ಬೇಕು ಅಂತ ಇರೋರು ತಾನಾಗೆ ಹಳ್ಳದಲ್ಲಿ ಬಿದ್ದು ಹೋಗ್ತಾರೆ. ಹಾವಿನ ವಿಷಯದಲ್ಲಿ ಕೂಡ ಇದೇ ನಡೆದು ಹೋಯ್ತು.